ಈ ಬಿಳಿ ಸಂಪಿಗೆ ವೈಜ್ಞಾನಿಕ ಹೆಸರು ಪ್ಲಿಮೋರಿಯಾ ಆಲ್ಬಾ ಎಂದಿದೆ. ಈ ಗಿಡಕ್ಕೆ ಮಂದಿರದ ಗಿಡ, ಪಗೋಡ ಗಿಡ, ಫ್ರಾಂಜಿಪೆನಿ ಎಂದು ಕೂಡ ಕರೆಯುತ್ತಾರೆ. ಕಾಂಬೋಡಿಯಾದಲ್ಲಿಯ ಪಗೋಡಗಳಲ್ಲಿ ಈ ಗಿಡವನ್ನು ಸಾಕಷ್ಟು ಪ್ರಮಾಣದಲ್ಲಿ ಬೆಳೆಸುತ್ತಾರೆ. ದೇವರಿಗೆ ಏರಿಸಲು ಈ ಹೂವುಗಳು ಉಪಯೋಗವಾಗುತ್ತವೆ. ಎಷ್ಟೋ ಕಡೆಗೆ ಮೃತದೇಹವನ್ನು ಸಿಂಗರಿಸಲು ಕೂಡ ಇದರ ಉಪಯೋಗಿಸುತ್ತಾರೆ. ಈ ಹೂವುಗಳ ಎಸಳುಗಳನ್ನು ಕೂಡ ನೀವು ತಿನ್ನಬಹುದು. ಈ ಗಿಡವು ಉಳಿದ ಗಿಡಗಳಿಗಿಂತ ಬೇರೆ ರೀತಿ ಕಾಣುವುದು. ಎಲೆಗಳೆಲ್ಲ ಟೊಂಗೆಯ ತುದಿಗೆ ಗುಂಪಾಗಿರುತ್ತವೆ ಹಾಗೂ ಹೂಗಳೆಲ್ಲ ತುದಿಯಲ್ಲಿ ಅರಳುತ್ತವೆ. ಈ ಟೊಂಗೆಗಳಿಂದಾಗಿ ಗಿಡಕ್ಕೆ ಕೊಡೆಯ ಆಕಾರ ಬಂದಿದೆ. ಸ್ಪೈರಲ್ ಆಕಾರದ ಈ ಬಿಳಿ ಹೂಗಳು ಸುವಾಸನೆಯನ್ನು ಚೆಲ್ಲುತ್ತವೆ. ಬಿಳಿ ಹೂಗಳ ಒಳಭಾಗವು ದಟ್ಟವಾದ ಹಳದಿ ಬಣ್ಣದ್ದಾಗಿರುತ್ತದೆ. ಇದು ಮಧ್ಯ ಅಮೆರಿಕದಿಂದ ಬಂದಿದ್ದರೂ ಈಗ ಇದು ದಕ್ಷಿಣ ಏಷ್ಯಾದಲ್ಲಿ ಎಲ್ಲ ಕಡೆಗೂ ಕಾಣುವುದು. ಇದರ ಇನ್ನೊಂದು ಪ್ರಜಾತಿಯನ್ನು ಪ್ಲುಟೋರಿಯಾ ರೂಬ್ರಾ ಹಾಗೂ ಇದು ಕೆಂಪು ಹೂಗಳನ್ನು ಕೊಡುತ್ತದೆ.